ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದಲ್ಲಿ ಅದ್ಧೂರಿಯಾಗಿ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಕರಗ ಉತ್ಸವ ನಡೆಯುತ್ತಿದೆ. ಹಸಿ ಕರಗ ಹಾಗೂ ಒಣ ಕರಗ ಎನ್ನುವ ಎರಡು ಕರಗ ಉತ್ಸವ ನಡೆಯುವುದು ರಾಜ್ಯದಲ್ಲಿ ಆನೇಕಲ್ನಲ್ಲಿ ಮಾತ್ರ. ರಾತ್ರಿ 2:30 ಸಮಯಕ್ಕೆ ಕರಗ ಹೊತ್ತ ಪೂಜಾರಿ ಚಂದ್ರಪ್ಪ ದೇವಾಲಯದಿಂದ ಹೊರಬರುತ್ತಿದ್ದಂತೆ ವೀರಕುಮಾರರು ದೀಕ್ ದಿಲ್ ಎಂದು ಗೋವಿಂದ ಗೋವಿಂದ ನಾಮಸ್ಮರಣೆ ಮಾಡಿದರು. ಕಳೆದೆರಡು ವರ್ಷಗಳಿಂದ ನಡೆಯದಿದ್ದ ಕರಗ ಉತ್ಸವಕ್ಕೆ ಈ ಬಾರಿ ಭಕ್ತ ಸಾಗರವೇ ಹರಿದು ಬಂದಿತ್ತು. ಆನೇಕಲ್ ಪಟ್ಟಣದ ಪ್ರಮುಖ ವೃತ್ತಗಳಾದ ಚೌಡೇಶ್ವರಿ ವೃತ್ತ, ಕೆಇಬಿ ದಲಿತ ಕಾಲೋನಿ ಮುಂತಾದ ಬೀದಿಗಳಲ್ಲಿ ಮೆರವಣಿಗೆ ಅದ್ಧೂರಿಯಾಗಿ ಸಾಗಿತು.